ಶೆಟ್ಟಿಯವರು ಇನ್ನು 10 ನಿಮಿಷದಲ್ಲಿ ಈ ಜಾಗವನ್ನು ತಲುಪಲಿಕ್ಕಿದ್ದಾರೆ. ಬಳಿಕ ಅವರು ಈ ಕಾರ್ಯಕ್ರಮದಲ್ಲಿ ಸೇರಿಕೊಳ್ಳುತ್ತಿದ್ದಾರೆ. ಆದರೆ ನಿರೀಕ್ಷಣೆಯಲ್ಲಿ ನಾವಿರುವಂತ ಹೇಳ್ತಾ ನಾಟಿಯವರು ನಾವು ಪ್ರಾರಂಭಿಸ್ತಾ ಇದ್ದೀನಿ. ಶ್ರೀನಿವಾಸ ಕಲ್ಯಾಣ ಶ್ರೀನಿವಾಸ ಕಲ್ಯಾಣದ ಸಂಘದ ಆಯ್ದ ಭಾಗವನ್ನು ಇಲ್ಲಿ ಪ್ರಸ್ತುತಪಡಿಸ್ತಾ ಇದ್ದೇವೆ. ನಮ್ಮ ಜೊತೆ ಯಕ್ಷಗಾನ ಗುರುಗಳಾದಂತಹ ರಾಕೇಶ್ ಅವರು, ಅದೇ ರೀತಿ ಅಶ್ವಥಾಚಾರ್ಯ ಐಕಂಬ ಹಾಗೂ ರಕ್ಷಿತ್ ಪೂಜಾರಿ ಅವರು ಈ ನಾಟಿ ಕಾರ್ಯಕ್ರಮದಲ್ಲಿ ಸಹಕರಿಸುತ್ತಿದ್ದಾರೆ. ಹಾಸ್ಯ ಪಾತ್ರದಲ್ಲಿ ಅದರಲ್ಲಿ ಬರೆದ ಸಕಲ ಪಾತ್ರದಲ್ಲಿ ಖ್ಯಾತ ಹಾಸ್ಯ ಕಲಾವಿದರು ಖ್ಯಾತ ಹಾಸ್ಯಗಾರಾದಂತಹ ಕೊಡಬಹುದು ದಿನೇಶ್ ಗೌಡ್ ಅಂತ ಸಹಕರಿಸುತ್ತಿದ್ದಾರೆ. ಈ ಭಾಗದಲ್ಲಿ ಹಾಸ್ಯ ಪ್ರಸ್ತುತ ಕಾರ್ಯಕ್ರಮ ಮಾತು ಇರ್ತದೆ. ಶಂಕರಕ್ಕೆ ನೀವು ಹಾಡನ್ನು ಮಾತ್ರ ಕೇಳಿದರೆ ಇನ್ನು ಮಾತು ಇರ್ತದೆ. ಆ ಮಾತಿನ ರಸಾಯನವನ್ನು ಉಳುತ್ತಾ ಮುಂದಿನ ಭಾಗದ ಪ್ರಸ್ತುತವನ್ನು ಮಾಡಿಕೊಂಡಿದ್ದೇವೆ. ಶ್ರೀನಿವಾಸ ಕನ್ನಡದ ಕಿರಾತ ಶ್ರೀನಿವಾಸ ಸಖ ಹಾಗೂ ಪದ್ಮಾವತಿ ಸಖಿಯೊಂದಿಗೆ ಈ ಹಾಡು ಪ್ರಸ್ತುತ. ಗೊತ್ತಾಯ್ತಲ್ಲ, ಹಿಂದಿನ ಜನ್ಮದಲ್ಲಿ ನೀನು ಮತ್ತು ನಾನು ಜೊತೆಯಲ್ಲಿದ್ದವರು
ನಾನು ಏನಾಗಿದ್ದೆ? ನೀನು ಶ್ರೀಕೃಷ್ಣ ಪರಮಾತ್ಮನಾಗಿದ್ದೆ. ನೀನು? ನಾನು ನಿನ್ನ ಜೊತೆಯಲ್ಲಿ ವಿಜಯನಾಗಿದ್ದೆ. ನನ್ನ ಆತ್ಮೀಯ ಸಂತ ವಿಜಯನಾಗಿದ್ದೆ. ಹೌದು. ಈ ಜನ್ಮದಲ್ಲಿ ನೀನು ಯಾರು? ಶ್ರೀನಿವಾಸ. ನಾನು ನಿನ್ನ ಸಖ ಸುದೇವ. ಅಲ್ವೋ? ಹೌದು. ನೀನು ನನ್ನ ಸಖನಾಗಿದ್ದಿ. ಆತ್ಮೀಯತೆಯನ್ನು ನಾವು ಮೈಗೂಡಿಸಿಕೊಂಡವರು. ಹೌದೇನು? ಇದು ನಾವು ಮಾಡಿದ್ದಂತ ಸ್ವಲ್ಪ ಇದು ವೇಷ ಅಲ್ವೇನು? ವೇಷ ವೇಷ ಹಾಕಿದ್ದಿದ್ದಲ್ಲ. ಇದು ಯಾರನ್ನು ಮೋಸ ಮಾಡಿದ್ದೆ? ವೇಷ ಮಾಡಿ ಏನು? ವೇಷದವರೆಲ್ಲ ಮೋಸ ಮಾಡುವಂತ ಭಾವಿಸಿದ್ದೇನು? ವೇಷದವರು ಎಲ್ಲ ಮೋಸ ಮಾಡುವವರಲ್ಲ. ಮತ್ತೆ ಕೆಲವು ವೇಷ ಮಾಡುವವರು ಮೋಸ ಮಾಡ್ತಾರೆ. ಆಗತ್ತೆ. ಎಲ್ಲರೂ ಮೋಸಗಾರರಲ್ಲ. ಇದು ನನ್ನ ವೇಷ ಹೆಂಗಾಗಿದೆಯೋ ಚಂದ ಕಟ್ಟಿದ್ದು ಹೆಂಗಾಗಿದೆ? ಅದೇ ಕಟ್ಟಿದ್ದು ಸ್ವಲ್ಪ ಸರಿ ಕಟ್ಟಿದ್ರೆ ಇನ್ನೂ ಚಂದ ಆಗ್ತಿತ್ತು. ಕಟ್ಟಿದ್ದು ಸರಿ ಆಗಿದೆ. ಸ್ವಲ್ಪ ಸರಿ ಮಾಡಿದೆ. ನನ್ನ ನಾಮ ಹೆಂಗಾಗಿದೆ? ಅದೇ ನಾಮ ಹಾಕುವುದು ಸ್ವಲ್ಪ ಬಣ್ಣ ಹಾಕುವುದೆಲ್ಲ ಇನ್ನೂ ಚಂದ ಮಾಡ್ತಿದ್ರು. ಪೂರ್ತಿ ಒಂದು ನೂರಕ್ಕೆ ನೂರಂಗ ಸಿಕ್ತಾಯ್ತು. ನಿಮಗೆ ನಾಮ ಬಣ್ಣ ಎರಡು ಸರಿ ಇದು ಸ್ವಲ್ಪ ಸರಿ ಆಗಲಿಲ್ಲ. ನನ್ನ ಮಾತುಗಾರಿಕೆ ಹೆಂಗೆ? ಮಾತು ಮಾತಾಡಿದ್ದು ಸ್ವಲ್ಪ ಶುದ್ಧಿಯಲ್ಲಿ ಮಾತಾಡ್ತಿದ್ರೆ ಇನ್ನು ನಿನ್ನ ವೇಷ ತುಂಬಾ ಚೆನ್ನಾಗಿ ಕಾಣ್ತೀನಿ. ನಮ್ಮ ಮಾತುಗಾರಿಕೆ ಸರಿ ಇಲ್ಲ. ಸ್ವಲ್ಪ ಸರಿ ನನ್ನ ನಟ ಹೇಳ್ಕೊಂಡೊಮ್ಮೆ ನೋಡಿ ಹೇಳ. ಆಯ್ತು ಹೇಳ್ತೇನೆ. ಇನ್ನೊಂದು ಹಾರು ಅದು ಸರಿ ಇಲ್ಲ. ಸ್ವಲ್ಪ ತಾಳಕ್ಕೆ ಸರಿಯಾಗಿ ಆಗ್ತಿದ್ರೆ ಹೌದು. ಈಗ ನೀವು ಹೇಳಿದ ವಿಷಯ ಹೌದು. ಒಬ್ಬನ ವೇಷದಲ್ಲಿ ಮಾತುಗಾರಿಕೆ, ಅವನ ಅಭಿನಯ, ನಾಟ್ಯಗಾರಿಕೆ, ಬಣ್ಣಗಾರಿಕೆ ಇವೆಲ್ಲ ಸರಿ ಇಲ್ಲದಿದ್ರೆ ಅವನ ವೇಷ ಕರ್ಮಕ ಪುಣ್ಯಾತ್ಮ. ನಿಮ್ಮದು ಇಷ್ಟಾದ್ರೂ ಸರಿ ಉಂಟಲ್ಲ. ಕೆಲವು ಮಂದಿ ಗುರುಗಳು ಅಂತ ಹೇಳ್ಕೊಂಡು ಎಲ್ಲಿ ನಿಲ್ಬೇಕು ಅಂತ ಅವರಿಗೆ ಗೊತ್ತಿಲ್ಲ. ಸರಿ, ಮತ್ತೆ ಅವರ ಶಿಷ್ಯ ಅಂದ್ರೆ ಹೇಗಿರ್ಬೋದು? ಕೆಲವರಲ್ಲೂ ಎಲ್ಲರಲ್ಲೂ ಎಲ್ಲರ ಕೆಲವು ನೋಡು. ನಾನು ಈ ವೇಷ ಧರಿಸಿದ್ದು ಯಾಕೆ ಬೇಕಾಗಿ? ಯಾಕೆ? ಇದು ಶೃಂಗಾರದಿಂದ ಬಂದ ಕಿರಾತ ವೇಷ. ಹೌದು, ಇದು ಚಂದನ ಕಿರಾತ. ನನ್ನವಳನ್ನು ಕಾಣುವುದಕ್ಕೆ ಬೇಕಾಗಿ. ಹೌದಾ? ಚಿಂತೆ ಶ್ರೀಮನ್ನಾರಾಯಣನಾಗಿ ಆದಿಶೇಷನ ಆಸ್ತಿಯನ್ನಾಗಿಸಿ ಭವಿಷ್ಯದಂತಹ ಕಾಲಕ್ಕೆ ನೃಗು ಮಹರ್ಷಿಗಳು ಬಂದು ಮತ್ತವರೇನಂತ ಎದುರಿಗೆ ಕುಳಿದ್ರು. ಆ ಕಾಲಕ್ಕೆ ನನ್ನ ನಕ್ಷತ್ರಗಳಲ್ಲಿ ಸ್ಥಾನವನ್ನು ಪಡೆದುಕೊಂಡಿದ್ದಂತಹ ಲಕ್ಷ್ಮಿ ನನ್ನ ಮನವೆಂಬ ಮನೆಯನ್ನೇ ಬಿಟ್ಟು ಹೋದ್ಲಲ್ಲ. ಅದು ರಾಜ್ಯ ಪ್ರಕಾರ. ಯಾವುದು? ಮೃಗುಲಾಂಚನ ಪ್ರಕಾರ. ಆ ದಿನ ಮನೆ ಬಿಟ್ಟು ಹೋದವರು ಕರವೀರಪುರ ಬಂದು ಸೇರಿದ್ದಾರೆ ಅಂತ ವರ್ತಮಾನ ಸಿಕ್ಕಿತು. ಕಾರವಾರದಲ್ಲಿದ್ದ ಕರವೀರಪುರವನ್ನು ಸೇರಿದ್ದಾರೆ. ಅಪ್ಪಾವತಿ ಎನ್ನುವಂತಹ ಹೆಸರಿನಿಂದ ಬೆರೆಯುತ್ತಾ ಇದ್ದಾಳೆ ಎನ್ನುವ ವರ್ತಮಾನ ಸಿಕ್ಕಿತು. ಹಾಗಾಗಿ ಮೃಗ ಬೇಟೆ ಎನ್ನುವಂತಹ ನೆಪವನ್ನು ಇಟ್ಟುಕೊಂಡು ನನ್ನವಳಾದ ಮೃಗಾಕ್ಷಿಯ ಬೇಟೆಗೆ ನಾನಿಂದು ಹೊರಟವನಿದ್ದೇನೆ. ಹೌದು, ಹೊರಟು ನಿಂತಿದ್ದೆ ಪುಣ್ಯ. ಹೋಗುವುದು ಹೇಗೆ? ಹೋಗುವುದು ಹೇಗೆ? ಹೌದು, ಹೇಗೆ ಹೇಗೆ? ಸಂಜೆವರೆಗೆ ಕೈ ಇದ್ರು ಯಾರು ನಿಲ್ಲಿಸುವುದಿಲ್ಲ. ಸರಿ,
ಮತ್ತೊಂದು ನಮ್ಮಲ್ಲಿ ಯೋಗ್ಯತೆ ಅನ್ನುವುದು ಬೇಕು ಅಲ್ಲ ಮತ್ತೆ ಯಾವ್ದಪ್ಪ ಮನೆ ಅಲ್ವಾ ನೋಡು ನನಗಾಗಿ ಕಲ್ಲುಷಿ ಬಂದಿದ್ದಾರೆ ಆ ಉಷ್ಣೇಶ್ವರವನ್ನು ಏರಿ ನಾವು ಪೇಟೆಗೆ ಹೋಗುವುದು ನಾನು ಬಿಡು ಅಪ್ಪನಿಗೆ ಹುಟ್ಟಿದವರು ನಿನ್ನ ಜೊತೆ ಬರ್ಲಿಕ್ಕಿಲ್ಲ ಅಮ್ಮನಿಗೆ ಹುಟ್ಟಿದವರು ಬಂದಾಳ ಬರ್ಬೋದು ನಾನು ಬರ್ತೀನಿ ಯಾಕೆ ಬರುವುದಿಲ್ಲ ನೀನು ಮಿತ್ರ ಆಗ ಎಲ್ಲ ನೀನು ಹೆಸರಿರುವವ ಹೌದು ನೀನು ಮಿತ್ರ ದ್ರೋಹಿ ಆ ಜನ್ಮದಲ್ಲಿ ನಾನು ನಿನ್ನ ಜೊತೆಯಲ್ಲೇ ಇದ್ದವ ಹೌದಾ ಹೌದು ನನಗೆ ಒಂದು ತುಂಡಾದ್ರೂ ಹೆಣ್ಣನ್ನು ಕೊಟ್ಟಿದ್ದೆ ಬ್ರಹ್ಮಚಾರಿಯಾಗಿ ಹೆಣ್ಣು ಅಂತ ಹೇಳಿದ್ರು ಹಣ್ಣು ಅಂತ ಭಾವಿಸಿದ್ಯೇನು ಹೆಣ್ಣೇ ಬೇರೆ ಹಣ್ಣೇ ಬೇರೆ ಹಣ್ಣನ್ನಾದ್ರೆ ತುಂಡು ಮಾಡಿ ಪಾಲು ಮಾಡಿ ಹಂಚಬಹುದು ಇವಳು ಹೆಣ್ಣು ಆಯ್ತಾ ಒಂದು ಹೆಣ್ಣನ್ನು ಹಾಗೆಲ್ಲ ಪಾಲು ಮಾಡಿ ಕೊಡುವುದಕ್ಕಾಗುವುದಿಲ್ಲ ನನಗೆ ಬರ್ಲಿಕ್ಕೂ ಆಗುದಿಲ್ಲ ಹಾಗಂತ ಹೇಳಿ ನಿನ್ನ ಆಸೆ ಬಂದಿದ್ದಂತ ಭಾವಿಸಿದ್ಯೇನು ಖಂಡಿತ ಇಲ್ಲ ಈ ಸಲ ಬರ್ತಾರೆ ಪದ್ಮಾವತಿ ಬರುವಾಗ ಒಬ್ಬಳೇ ಬರುವುದಿಲ್ಲ ಮತ್ತೆ ಅವಳ ಸಖಿಯರ ಜೊತೆ ಅದರಲ್ಲಿ ಯಾರಾದ್ರೂ ಒಬ್ಬಳು ಸುಂದರಿಯನ್ನು ಕಂಡು ನಿನ್ನ ಈ ಮಂಗನ ಮುಖಕ್ಕೆ ಮಂಗಳಕರವಾದಂತಹ ಮುಖಕ್ಕೆ ಒಂದು ಮಗುವೆಂದು ನಾನು ಬಯಸ್ತೇನೆ ಹೌದು ಈ ಸಲ ನಿನಗೆ ಒಂದು ಉಳಿದದ್ದು ನನಗೆ ಹಾಗೆ ಮಾಡಲ್ಲ ಸಿದ್ಧತೆಯಲ್ಲಿ ಇನ್ನೂ ತಾಲೂಕಿಲ್ಲ ಮಾತಿ ಈಗ ನೀನು ಕುತ್ಕೊಂಡು ಹೇಗೆ ನನ್ನ ಬಾಳ ಇಟ್ಕೊಂಡು ಬರ್ತೀನಿ ಬಾಳ ಇಟ್ಟು ನಂದು ನನಗೆ ಬಾಳ ಅಂತ ಹೇಳ ನೀನು ಹೇಳಿದ ಕುದುರೆ ಬಾಳ ಕುದುರೆ ಬಾಳ ಹೌದು ಅದು ಮನೋವಯದಲ್ಲಿ ಹೋದ್ರೆ ಬೇಡ ಬಿತ್ತು ಮುಖದಲ್ಲಿ ಹೋಗಿಬಿಟ್ಟಿತ್ತು ಮೊದಲೇ ನಿನ್ನ ಮುಖ ಸಾರ್ವಜನಿಕ ಬಾವಿಯ ಬದಿಯಲ್ಲಿರುವ ಕೊಡಪಾಮದ ಹಾಗೊಂದು ಪುಣ್ಯ ನೀನು ಇನ್ನು ನನಗೆ ಪ್ರಶಸ್ತಿ ಕೊಟ್ಟಿದ್ದೀರಿ ನನ್ನ ಮನೆಗೆ ಬಂದು ಕೊಡುಪುಣ್ಯ ಕೆಲವರು ಯುವತಿಯರ ಆಗುತ್ತೆ ಹೋಗುವುದಕ್ಕೆ ಅವರ ಲೆಕ್ಕವೇ ಇಲ್ಲ ಮತ್ತೆ ತೆರೆ ಮಾಡಿ ಹೋಗುದೇ ಎಲ್ಲಿಗಾದ್ರೂ ಬರ್ತು ಮತ್ತೆ ಮೇಲೆ ಸರಿಯಾದ ಮಾತು ನಮ್ಮ ಬೇಗ ಇದ್ದಿನಿತ್ಯದಲ್ಲಿ ಅಪ್ಪ ಹೇಳಿದಾದ್ರೂ ಏನು
ಮಗಳೇ ನಮ್ಮದರಲ್ಲಿ ಭಗವಾನ ಉಂಟಲ್ಲ ಸಜ್ಜನನ್ನು ಕರೆದುಕೊಂಡು ಹೋಗಿ ಎಂದಿರುವ ಹಾಗೆ ಹಾಗಾಗಿ ಬರುತ್ತಿದ್ದೇವೆ. ನಾನು ಹೇಳು ನಿಮ್ಮಲ್ಲಿ ಬೇಗ ಬರ್ಲಿಕ್ಕೆ ಯಾಕೆ ಸ್ಥಳ ಮಾಡಿದ್ರು ನೀವು ಏನೇನು ಸಿಂಗಾರ ಸಿಂಗಾರಿಸಲು ಸಾಕಾಗುದಿಲ್ಲ ತಡ ಮಾಡಿದ್ರು ಸರಿ ಇಲ್ಲ ಬಾದ ಆದಷ್ಟು ಹೋಗ್ಬೇಕು. Bye.
Oh,
ಪರಪುರುಷರು ಬಂದಿದ್ರು. ನೀನು ಪರಪುರುಷರು ನೋಡಿದ್ದ? ಹೌದು. ಹುಡುಗ ಬರ್ತೇನೆ.
ಏನು ಹಾಗೆ ಉಳಿದಾಗ ಆಗ್ತದೆ ಹೆಣ್ಣು ಮಕ್ಕಳು ಹಾಲಲ್ಲಿ ಹೋಗ್ತಾ ಇರುವಾಗ ನೋಡಿದ್ದಪ್ಪ ಏನಾಯ್ತು ಅದನ್ನು ಬಿಡಿ ಅವರ ವರ್ಣನೆ ಮಾಡಬೇಕು ಅವರಿಗೆ ಏನು ವರ್ಣನೆ ಅಯ್ಯೋ ಮುಂದಿದ್ದವ ಎಷ್ಟು ಚಂದ 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 ಚಂದಪ್ಪನೇ ಅವನು ಅಂಗದರ ಭಾವನ ಅಂದ್ರೆ ಹನುಮಂತನ ಹೌದು ಹನುಮಂತ ಪಲ್ವಿನೇ ಹನುಮಂತ ಮಾತ್ರ ಅಲ್ಲ ಅವು ಬಂದಿರುವಂತಹ ಸಂದರ್ಭದಲ್ಲಿ ಮುಂದಿನಿಂದ ಒಂದು ಆನೆ ಬಂತು ಈಗ ಮುಂದಿನ ಆನೆ ಬಂತ ಹೌದು ಅದರಲ್ಲಿ ಏನ್ ವಿಶೇಷತೆ ಆನೆ ನೋಡಿ ಹೆದರಿಲ್ಲ ಇಲ್ಲಪ್ಪ ಏನು ಹೆದರಲಿಲ್ಲ ಬತ್ತಲಿಕೆಯನ್ನು ಬಾಣನ್ನು ತೆಗೆದು ನಾರಿಗೆಯನ್ನು ಜೋಡಿಸ್ಬೇಕಷ್ಟೇ ಅಷ್ಟೇ ಆ ಆನೆ ಮರಿ ನಾಯಿ ಮರಿ ಆಗಿ ಎನ್ನುತ್ತ ಓಡಿ ಹೋಯ್ ಈಗ ಆನೆ ಮರಿ ಕುಯಿ ಅಂತ ಹೇಳಿದ್ದ ಹೌದು ನಮಸ್ಕಾರ ಮಾಡದೆ ಹೋಗ್ತದೇನೆ ಇಲ್ಲಪ್ಪ ಮತ್ತೆ ನೋಡಿದ್ಯಾ ಇಲ್ಲಿ ಬಾ ನಾನು ಯಾರು ಮಹಾರಾಣಿ ಹೌದಾ ನಾನು ಆದ್ರೆ ನಿಮ್ ಹಾಗೆ ನೋಡ್ಲಿಕ್ಕೆ ಆಗ್ತದೇನೆ ನನ್ಗೆ ನೋಡ್ಲಿಕ್ಕೆ ಆಸಕ್ತಿ ಇಲ್ಲ ನೋಡುವಂತ ಆಗ್ತದೆ ಆಗ ಒಂದು ವಿಚಾರ ನನ್ನ ಸುತ್ತ ನೀವು ನಿಲ್ಲಿ ನಾನು ಕತ್ತಿ ನೋಡ್ತೀನಿ ಆಯ್ತಾ ಹಿತವ ತಿಳಿದು
Oh.
पद्मावती
ಶಿಶು ಮಗು ಮಗು ಸಣ್ಣ ಕೂತು
ಆ ಮಗುವನ್ನು ಸರಣಿ ದೇವಂತ ಆಕರ್ಷಣ ದಂಪತಿಗಳು ಮನೆಗೆ ಕರೆದುಕೊಂಡು ಸಾಕಿ ಸಲಹಿದ್ರು. ಆ ಮಗು ಬೆಳೆದು 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 ಪದ್ಮಾವತಿ ಅಂತ ಆಗ್ಲಿಲ್ಲ. ಗೌರವ ಹೇಳು, ಗೌರವಾಗಿ ಹೇಳು ಒಮ್ಮೆ. ಪದ್ಮಾವತಿ ಪದ್ಮಾವತಿ ನಿಮ್ಮದು ಚರ್ಮ ಸೃಷ್ಟಿ ತಪ್ಪಾಗಿದೆ. ನಮ್ಮನ್ನು ಕ್ಷಮಿಸಿ ಅವಳು ಹೇಳಿದ್ರು. ಪದ್ಮಾವತಿ ಎಲ್ಲಿಯೋ ಹರಕೆ ಡಬ್ಬೆ ಡಬ್ಬಿಗೆ ಕೈ ಆಗಿದೆ. ನಮ್ಮಲ್ಲಿ ಡಬ್ಬೆ ಮನ್ಮಥನ ಪಂಚಪುಷ್ಪ ಶರವ ಅಶ್ವಭಸ್ತ ನೋಮಲಿ ಕರವಿದ ನೀಲೋತ್ಪಲ ಒಂದೊಂದಾಗಿ ಬಂದ ನನ್ನ ಹೃದಯಕ್ಕೆ ಆಘಾತವನ್ನು ಮಾಡಿದೆ. ಈ ಸಲ ನಿನ್ನನ್ನು ಮದುವೆಯಾಗಬೇಕು. ಮದುವೆಯಾಗುವುದ ಎಲ್ಲದನ್ನ ಅಪ್ಪ ನೋಡಿದಂತಾದ್ರೆ ಕೈಗೆ ಬೇಡಿ ಹಾಕ್ತಾರೆ. ಇಷ್ಟೊತ್ತು ಇಷ್ಟು ದೊಡ್ಡ ಕಥೆ ಬಿಟ್ಟಿದ್ರು ಅಪ್ಪ ಯಾರು ಅರಸ ಮದುವೆ ಮಾಡಲಿಕ್ಕೆ ಬೇಡಬೇಕಂತೆ. ಆಗಲ್ಲ ಬೇಡಿ ಹಾಕಿಸ್ತಾರೆ. ಮದುವೆಗೆ ಬೇಡಿ ಆಗಲ್ಲ ಕೈಗೆ ಬೇಡಿ ಮಾತ್ರ ಹಾಕಿಸ್ತಾರೆ. ನಮ್ಮ ಕೈಯಿಂದ ಕೈ ಒಟ್ಟಿಗೆ ಮನೆ ಕೂಡಿ ಕೂಡಿ ಹಾಕ್ತಾರೆ. ಎಲ್ಲಿ ಮನೆಯೊಳಗೆ ಕೂಡಿ ಹಾಕ್ತಾರೆ. ಕತ್ತಲೆ ಕೋಣೆಗೆ ಹಾಕುದು ಮಾತ್ರ ಅಲ್ಲ ಕತ್ತಲೆ ಕೋಣೆಗೆ ಹಾಕಿ ಬಾಗಿಲ್ ಹಾಕ್ತಾರೆ. ಆ ಪ್ರಕರಣ ಮುಗಿಯಿತು. ಈಗ ಯೋಚನೆ ಮಾಡಿ ನಿಧಾನ ಕೇಳುವೆ ತಪ್ಪಾಗ. ಕಾರ್ಯಕ್ರಮದ ಅಂತಿಮ ಹಂತದ ನಾವಿದ್ದೇವೆ. ಅಟ್ಲ ಪ್ರತಿಷ್ಠೆ ಮಾಡಿರಲಿ ಕಾರ್ಯಕ್ರಮ ಸಂಪನ್ನಗೊಳ್ತದೆ.